ನಿನ್ನ ಜನರು ನಿನ್ನಲ್ಲಿ ಸಂತೋಷ ಪಡುವ ಹಾಗೆ ನೀನು ತಿರುಗಿ ನಮ್ಮನ್ನು ಉಜ್ಜೀವಿಸುವುದಿಲ್ಲವೋಯಾ ಈ ಕಾಲೇ ದೇವ ಜನಗಳು ಮುಖ್ಯಮಾನ ವಸನ ಈ ಒಂದು ಸಮಯದಲ್ಲಿ ಈ ಒಂದು ಕಾಲಘಟ್ಟದಲ್ಲಿ ದೇವ ಜನರು ಪ್ರಾರ್ಥಿಸಬೇಕಾದ ಮುಖ್ಯವಾದಂತ ಒಂದು ವಿಜ್ಞಾಪನೆ ದೇವರೇ ಉಮ್ಮೆಯ ಜನಗಳು ನಿನ್ನ ಜನರು ಉಮ್ಮೆ ಮಹಿಳ್ಕಡಿ ನಿನ್ನಲ್ಲಿ ಸಂತೋಷ ಪಡುವ ಹಾಗೆ ಎಂಟ ನೀನು ನಮ್ಮನ್ನು ತಿರುಂಬ ತಿರುಗಿ ಉರ್ಪಿಯು ಉಜ್ಜೀವಿಸು ಸರಿಯಾ ஆண்டவர் நம்மள உயிர்ப்பித்தாதான் தேவரும் நம்மள உச்சீவிசுதர மாத்திரவே மகிழ்ந்து இருக்க முடியும் நான் ஆனந்த திந்திர போகும் இது வந்து கீர்த்தனைக்காரனுக்கு தெரியும் இது கீர்த்தனைக்காரனுக்கே கொத்து ஆகையினாலே ஜனங்கள் சந்தோஷமா இருக்கணும்னா ஜனங்களுடைய வாழ்க்கை சந்தோஷமா இருக்கணும்னா ஜனங்களுடைய குடும்பம் சந்தோஷமா இருக்கணும்னா ದೇವನ ಅಂದ ಕುಟುಂಬದಲ್ಲೇ ಉಯಿಪು ಎ ದೇವ ಜನರು ಸಂತೋಷ ಪಡಬೇಕಾದ್ರೆ ಅವರ ಕುಟುಂಬದಲ್ಲಿ ಅವರ ವೈಯಕ್ತಿಕ ಜೀವಿತದಲ್ಲಿ ಸಂತೋಷ ಇರಬೇಕಾದರೆ ದೇವರು ಅವರ ಆತ್ಮವನ್ನ ಪುನಃ ಉಜ್ಜೀವಿಸಬೇಕು ಅಲ್ಲೇ ಲೂಯ್ಯೂಯ ಅಲ್ಲೇ ಲೂಯ್ಯೂಯ

ಎಷ್ಟು ಜನರಿಗೆ ದೇವರ ರಕ್ಷಣಾ ಆನಂದವನ್ನ ತಿರುಗಿ ಕೊಡಬೇಕೆಂದು ಬಯಸುತ್ತೀರಾ ಯಾಕೆ ಗೊತ್ತಾ ಸಂತೋಷದ ಎಳಂದಿರುತ್ತೆ ನಾವ್ ಆ ಸಂತೋಷವನ್ನ ಕಳೆದುಕೊಂಡಿದ್ದೇವೆ ನಮ್ಮ ನಮ್ಮ ಆಸೆ ಅದಕ್ಕೆ ಕಾರಣ ನಮ್ಮ ಆಸೆ ಉಳಗ ನಮ್ಮ ವಂಚಿತ ಲೋಕವನ್ನು ಮನ ವಂಚಿಸುವಂತದ್ದು ನಮ್ಮ ಉಳ್ಳ ಮೆಯಾನ ಸಂತೋಷ

ಕರ್ತನು ಆ ಸ್ಥಳದಲ್ಲಿ ರಕ್ಷಣಾ ನಾನಂದವನ್ನ ಕೊಟ್ಟಿರುವಂತದ್ದಾಗಿದ್ದರೆ ಆ ಕುಟುಂಬದಲ್ಲಿ ಸಂತೋಷ ಇರುತ್ತದೆ ಆ ಕುಟುಂಬದಲ್ಲಿ ಆನಂದ ಇರುತ್ತದೆ ಈಗ ಯಾಕೆ ಇಲ್ಲ ಕಾರಣ ಅದನ್ನು ನಾವು ಕಳೆದುಕೊಂಡಿದ್ದೇವೆ ಆಮೇಲೆ ದಾವಿದನ್ನು ಪ್ರಾರ್ಥಿಸುತ್ತಾರೆ ದೇವರೇ ನನ್ನ ಪಾಪವನ್ನು ಮಣ್ಣಿತ್ತು ನನ್ನ ಕೊರತೆಗಳನ್ನ ಕ್ಷಮಿಸು ನನ್ನ ಅಕ್ರಮಗಳನ್ನ ಕ್ಷಮಿಸು ಸಿರುಮಿ ನನ್ನ ಪುನಃ ಉಜ್ಜೀವಿಸ ಮಾಡಿ ಪುನಃ ರಕ್ಷಣಾನಂದದೊಳಗೆ ಕರೆತನ್ ಇದೆ ಸತ್ಯವೇದವು ಈಗ ಹೇಳುತ್ತಾರೆ ನೀತಿವಂತನ ಗೂಡಾರದಲ್ಲಿ ರಕ್ಷಣಾನಂದವಿರುತ್ತದೆ ನೀತಿವಂತನ ಮನೆಯಲ್ಲಿ ದೇವರ ಸಂತೋಷವನ್ನು ಅನುಗ್ರಹಿಸುತ್ತಾರೆ ಮಹಿಳಾ ನೀತಿವಂತನ ಆಡಿ ಹರ್ಷಿಸುತ್ತಾರೆ ಈಗ ಮನೆ ಹೇಗಿದೆ ಗೊತ್ತಾ ದುಃಖ ಜಗಳ ಮಾಡಿ ದುಃಖದಿಂದ

ரட்சிப்பின் சந்தோஷம் தேவ சமூகத்துலதான் இருக்கு ரஷண ஆனந்தம் தேவர சன்னிதானதலி மாத்திரம் அடுத்த வசனம் சொல்றாரு அதர முந்த ஆதர சமூகத்தை விட்டு என்னை தள்ளாமலும் நம்ம சன்னிதானந்த நம்மன தள்ளது பரிசுத்த என்ன விட்டு எடுத்து கொள்ளாமல இரு நம்ம பரிசுத்த ஆத்மா என்ன கொள்ள ரட்சிப்பின் சந்தோஷத்தை எனக்கு திரும்ப தாரோ இந்த ரட்சணை ஆனந்தவன எனக்கு புனக கொடு ஹalleluya தேவ சமூகத்துல தான் அந்த சந்தோஷத்தை அனுபவிக்க முடியும் அந்த தேவர சமூகத்தல்லியே நாம சந்தோஷவன அனுபவிக்க போகுது அதுக்கு பேரு தான் அதுக்கு பேரு தான் உயிர்ப்பு அதுக்கு

ಹೋಗಿದ್ದಾರೆ ಪರಲೋಕ ರಾಜ್ಯದಲ್ಲಿ ಇರುಕ್ರಿ ಅನ್ನೋ ನೀ ಪರಲೋಕ ರಾಜ್ಯದಲ್ಲಿ ನಾವು ಇದ್ದೇವೆ ಅನ್ನುವಂತ ಮಾತಿಗೆ ಅರ್ಥವೇನು ಪವಿತ್ರ ಆತ್ಮನ ನಮ್ಮೊಳಗೆ ವಾಸ ಅರ್ಥ ಮಾಡುತ್ತಾರೆಲ್ಲೂಯ್ಯ ಪವಿತ್ರಾತ್ಮನ ನಮ್ಮೊಳಗೆ ಇರುವಂತದ್ದು ದೇವನೋಡು ಕೂಡ ದೇವರೊಂದಿಗೆ ಇರುವಂತೀವಿ ದೇವರೇ ಅನುಗ್ರಹಿಸಿ ಚರ್ಚೆಗೆ ಬರುತ್ತೇನೆ ಪ್ರಾರ್ಥನೆಯಲ್ಲಿ ಭಾಗವಹಿಸುತ್ತೇನೆ ಉನ್ಮಯಾನ ಸಂತೋಷ ಆದ್ರೆ ನಿಜವಾದ ಸಂತೋಷ ನನ್ನ ಬಳಿಯಲ್ಲಿ ಇಲ್ಲ ಚಿಕ್ಕಪಟ್ಟಪ್ಪ ಪಟ್ಟಪ್ಪ ಸಂತೋಷ ಇಲ್ಲ ರಕ್ಷಣೆ ಹೊಂದಿದಾಗ ಇದ್ದಂತ ಸಂತೋಷ ನನ್ನ ಬಳಿಯಲ್ಲಿ ಇಲ್ಲ ಮಹಿಳ್

ನಿಜವಾಗಿಯೂ ದೇವರ ಮಕ್ಕಳು ದೇವರ ಸನ್ನಿಧಾನದಲ್ಲಿ ದೇವರನ್ನ ಹಾಡಿ ಸ್ತುತಿಸಿ ದೇವರ ಸಮ್ಮುಖವನ್ನ ಬಯಸುವಂತೆ ಅದನ್ನ ಅನುಭವಿಸೋದಕ್ಕೆ ಪಾಡ್ರಿ ನೀವು ಹಾಡುತ್ತೀರಾ ನೀವು ಸ್ತುತಿಸುತ್ತೀರಾ ಆದ್ರೆ ನಿಮ್ಮ ಮನಸ್ಸು ನಿಮ್ಮ ಬಳಿಯಲ್ಲಿ ನಿಮ್ಮ ಮನಸ್ಸು ದೇವರ ಸಂಗಡ ಅನ್ಯೋನ್ಯವಾಗಿಲ್ಲ ನಿಮ್ಮ ಬಾಯಿ ಮಾತ್ರ ದೇವರನ್ನ ಆರಾಧಿಸುತ್ತಿದೆ ಆಗ ನಾವು ಹೇಗೆ ಸಂತೋಷವನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಂದ ಆರಾಧನೆ ಪಾತ ಆಂಡ ಈ ಆರಾಧನೆಯನ್ನ ನೋಡಿ ದೇವರು ಹೇಳುತ್ತಾರೆ ಪ್ರಯೋಜನವಿಲ್ಲದ ಇದು ಪ್ರಯೋಜನವಿಲ್ಲದ ಆರಾಧನೆ ತೊನ್ನೂರು ಪರ್ಸೆಂಟ್ ಸಭೆಗಳಿಲ್ಲ ಜನಗಳು ಈ ದಿವಸಗಳಲ್ಲಿ ಶೇಕಡ ತೊಂಬತ್ತರಷ್ಟು ಸಭೆಗಳಲ್ಲಿ ಜನರು ವ್ಯರ್ಥವಾಗಿ ದೇವರನ್ನು ಆರಾಧಿಸುತ್ತಿದ್ದ ರಕ್ಷಣೆ ಹೊಂದಿದವರೇ ತುಂಬಿದ್ರೆ ಪುನಃ ಉಜ್ಜೀವಿಸಲ್ಪಡಬೇಕು ಅನ್ನುವಂಥದ್ದು ಅವಶ್ಯ ಸಭೆಗೆ ದೇವರ ಸಭೆಗೆ ಹೋಗುತ್ತಾರೆ ಸ್ತೋತ್ರವನ್ನು ಅರ್ಪಿಸುತ್ತಾತ್ರ ಸಂತೋಷ ಹೃದಯದಲ್ಲಿ ಸಂತೋಷ ಇದೆಯಾ ಹೃದಯದಲ್ಲಿ ಬಿಡುಗಡೆ ಇದೆಯಾ ಮಹಿಳೆ ಹೃದಯದಲ್ಲಿ ಆನಂದವಿದೆಯಾ ಇಲ್ಲ ನಮ್ಮ ಆರಾಧಿಸ್ತಾ ಇದ್ದಾಗ இல்ல ஆரேன்யோ புரியா சந்தோஷப்படாமல் ஆண்டர் மகிழாமல் ஆண்டருடைய ஆனந்தத்தை அனுபவிக்காமல் நாம ஆராதிக்கிற ஆராதனை சந்தோஷப்படதே தேவர பிரசன்னத்தை பிரசன்ன நாம் நான் ஆராதனை

உண்மையான ஆராது அது நிச்சயவாத ஆறா அதனாலதான் அந்த பக்தன் சொல்றாரு அந்த பக்தன் நாங்க உண்மையில திரும்ப

ಇದಲ್ಲದೆ ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಆತನು ಬದುಕಿಸಿದ ಆಂಡವರು ನಮ್ಮ ಏನಿದಾರ ಉರ್ಪಿತ್ತಾರ ಅಮ್ಮ ರಚಿಸಿದ್ದಾರೆ ದೇವರು ನಮ್ಮನ್ನ ರಕ್ಷಿಸಿದ್ದಾರೆ ಹೇಗೆ ರಕ್ಷಿಸಿದ್ದಾರೆ ಎರಡನೇ ವಚನ ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ ಅಂದರೆ ಅವಿಜತೆಯ ಮಕ್ಕಳಲ್ಲಿ ಈಗ ಕೆಲಸ ನಡೆಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ ನಾವೆಲ್ಲರೂ ಪೂರ್ವದಲ್ಲಿ ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾಗಿ ದೇವರ ಕೋಪದ ಮಕ್ಕಳಾಗಿದ್ದು ನಾವು ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿ ಹೀಗಿದ್ದೇವೆ நம்ம மனசு மாம்சமும் விரும்பினபடி நடந்தா நம்ம சரீரமும் இச்சிசுவதற்கு அனுசாரமாக நாம் நடந்து கொண்டே சமாதானம் இல்ல அது நம்ம வழியில சமாதானம் இல்ல சந்தோஷம் இல்ல ஆனா தேவனோ இரக்கத்தில் ஐஸ்வரியம் உள்ளவரா அவர் கர்த்தனோ கருணா நிதியாகி நம்மிலே அன்பு கூர்ந்து நம்மிலே பிரீதன பிரீத்தியன தோரிசி நம்மிலே மிகுந்த அன்பினாலே தன் அத்தியதிக்க பிரீத்தியன் நிமித்தவாகி அக்கிரமத்திலும் அக்கிரமங்களில் மரித்தவர்களாய் இருந்த நம்மை

கரெக்டா கரெக்டா திரும்பும் என்ன உயிர்ப்பு ಪುನಃ ನಮ್ಮನ್ನು ಉಜ್ಜೀವಿಸ ಅರ್ಥ ರಕ್ಷಣೆ ಅರ್ಥವೇ ಏಳನೇ ವಚನ ಹೀಗೆ ಕ್ರಿಸ್ತ ಯೇಸುವಿನಲ್ಲಿರುವ ಕರುಣೆಯ ಮೂಲಕ ತನ್ನ ಅಪಾರವಾದ ಕೃಪಾ ಮುಂದಣ ಯುಗಗಳಲ್ಲಿ ನಮಗೆ ತೋರಿಸಬೇಕೆಂದಿದ್ದನು ಯಾಕೆಂದರೆ ಕೃಪೆಯಿಂದಲೇ ನಂಬಿಕೆಯ ಮೂಲಕ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ ಅದು ದೇವರ ದಾನವೇ தமிழ வாசிக்கிற பாருங்க கிறிஸ்து இயேசுக்குள் நம்மை அவரோடு கூட எழுப்பி ಉದೇ ಅವರೋಡು ಕೂಡ ಉಟ್ಕಾರುಂಬ ನಮ್ಮನ್ನು ಆತನ ಕೂಡ ಎಬ್ಬಿಸಿ ಕ್ರಿಸ್ತ ಯೇಸುವಿನಲ್ಲಿರುವ ಆತನ ಕೂಡ ಸ್ವರ್ಗದ ಸ್ಥಳಗಳಲ್ಲಿ ಕುಳ್ಳಿರಿಸಿದ್ದಾರೆ ರಕ್ಷಣೆ ರಕ್ಷಣೆ ಅನ್ನುವಂತ ಕೂಡ ಎಳುಪಿ ಸ್ವಾಮಿಯ ಸಂಗಡ ನಮ್ಮನ್ನು ಎಬ್ಬಿಸಿ ಯೇಸು ಯೇಸಸ್ವಾಮಿಯ ಸಂಘಡ ನಮ್ಮನ್ನು ಕುಳ್ಳಿರಿಸಿದ್ದಾರೆ ಪದಾರೀತ ಹದಿನಾರನೇ ಕೀರ್ತನೆಯಲ್ಲಿ ಹನ್ನೊಂದನೇ ವಚನ ಕೂಡ உம்முடைய சமூகத்தில் பரிபூர்ண ஆனந்தமும் உம்முடைய வலது பாரிசத்தில் நித்திய பேர் என்பமும் இருக்கிறது அல்லா ஜீவ மார்க்கு நன்னை திழிசுவே சமூகத்தில் பரிபூர்ண சந்தோஷமும்

ಆನಂದವನ್ನ ಕಳೆದುಕೊಂಡಿದ್ದೇವೆ ಯಾಕಂದ್ರೆ ಅದೇ ರಕ್ಷಣೆ ದೇವರ ಸಂಗಡ ನಾವು ಇದ್ದೇವೆ ಅನ್ನುವಂಥದ್ದು ಹೇಗೆ ತಿಳಿಯುತ್ತದೆ ಗೊತ್ತಾ ಕಾರ್ಯದಲ್ಲಿ ಮೂರು ವಿಷಯಗಳಲ್ಲಿ ನಾವು ಅದನ್ನ ಕಂಡು ಹಿಡಿಯಬಹುದು ಮೂರು ವಿಷಯದಲ್ಲಿ ಮನುಷ್ಯ ಒಬ್ಬ ಮನುಷ್ಯನ ದೇವರ ಸಂಗಡ ಇದ್ದಾನೆ ಅಂದರೆ

ஓடிப்போம் அல்ல லூயா சந்தோஷமா இருப்பாங்க யாரு

ಇದೇ ಕ್ರೈ ಕ್ರಿಸ್ತನ ಮಾರ್ಗ ಮನಸ್ಸಲ್ಲಿ ಸಂತೋಷ ಇದ್ದರೆ ನಮ್ಮ ಬಾಯಲ್ಲಿ ಬರುವ ಮಾತಿನಲ್ಲಿ ಸಂತೋಷ ಇರುತ್ತದೆ ಮನಸ್ಸಿನಲ್ಲಿ ಕಹಿ ಇದ್ದರೆ ಅವರಿಂದ ಅವರು ಉರಿದು ಉರಿದು ಬೀಳುತ್ತಾರೆ ನೋಡಿದ್ದೀರಾ ಇಲ್ಲವಾ ಅದಕ್ಕೆ ಕಾರಣ ಏನು ಗೊತ್ತಾ ಗೊತ್ತಿಲ್ಲ ಅವ್ರ ಸ್ವಾಮಿನ ಬಿಟ್ಟು ದೂರ ಬಂದಿದ್ದಾರೆ ಅಂತ ಅರ್ಥ ಎಸ್ವಾಮ ಬಿಟ್ಟು ದೂರ ಬರುವಾಗ ಸಂತೋಷ ಹೊರಟು ಹೋಗುತ್ತೆ ಹೊರಟು ಹೋದರೆ ಹೃದಯದಲ್ಲಿ ಕಹಿ ಬರುತ್ತೆ ಮಾತು ತಪ್ಪಾಗಿ ಬರುತ್ತದೆ ಮನಸ್ಸಿನಲ್ಲಿ ಸಂತೋಷ ಇದ್ದರೆ ಬಾಯಿಯ ಮಾತು ಆನಂದವಾಗಿರುತ್ತೆ ಅಂದೆಲ್ಲ ಕೇಳ್ತಾನೆ ಕೇಳುತ್ತಾನೆ ನನ್ನ ಪುನಃ ಸಾಕ್ಷ ಉಜ್ಜೀವಿಸಲ್ಪಟ್ಟ ಜೀವಿತವೇ ಸಾಕ್ಷಿಯುಳ್ಳ ಜೀವಿತ தேவனுக்கு மகிழ்ச்சியான தேவனுக்கு சாட்சல வாழ்றேனா ನಮ್ಮ ದೇವ ಸಮಾಧಾನ ಅವಶ್ಯ ನೀವು ನಾವು ನಾವು ದೇವರಿಗೆ ಸಾಕ್ಷಿಯಾಗಿ ಜೀವಿಸಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಸಮಾಧಾನ ಅವಶ್ಯ ಸಂತೋಷ ಅವಶ್ಯ ದೇವರ ನಮ್ಮನ್ನ ಉಜ್ಜೀವಿಸುವಂತದರಲ್ಲಿ ಅದರ ಅರ್ಥ ಏನು ದೇವರ ನಮ್ಮನ್ನ ಪುನಃ ಆತನ ಸಂಗಡ ಸೇರಿಸಿಕೊಳ್ಳುತ್ತಾರೆ ಆತನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಿಕೊಳ್ಳುತ್ತಾರೆ ಅಲ್ಲಿ ನಾವು ಇರುವಾಗ ಸಂತೋಷ ಆ ಸಂತೋಷ ಇರುತ್ತೆ ಆ ನಿತ್ಯವಾದಂತಹ ಆನಂದವಿರುತ್ತದೆ ನಿತ್ಯ ಅದು ನಮ್ಮ ಹೃದಯದಲ್ಲಿ ನಿತ್ಯ ಕಾಲವಾಗಿ ಉಕ್ಕುವಂತ ಬುಗ್ಗೆ ಆಗಿರುತ್ತದೆ ನೋಡಿ ದೇವರ ಮಕ್ಕಳು ಯಾವಾಗಲೂ ಸಂತೋಷವಾಗ ದೇವರ ಸನ್ನಿಧಾನದಲ್ಲಿ ನಾವು ಕೇಳಬೇಕು ದೇವರೇ ನಮ್ಮನ್ನ ಉಜ್ಜೀವಿಸು ದೇವರೇ ನೀವು ಇಲ್ಲಿಂದ ಹೋಗುವಾಗ ಉಜ್ಜೀವಿಸಲ್ಪಟ್ಟವರಾಗಿ ಹೋಗಬೇಕು ಸಂತೋಷವನ್ನ ಪಡೆದುಕೊಂಡವರಾಗಿ ಹೋಗಬೇಕು ಸಮಾಧಾನವನ್ನ ಪಡೆದುಕೊಂಡು

ರಾಜ್ಯದಲ್ಲಿರೋ ನಾವು ದೇವರ ರಾಜ್ಯದಲ್ಲಿದ್ದೇವೆ ದೇವನ್ ನಮ್ಮ ಹೃದಯದಲ್ಲಿ ದೇವರ ನಮ್ಮ ಹೃದಯದಲ್ಲಿದ್ದಾರೆ ಸಮಾಧಾನ ತಾಲ್ ನೆರಂಜಿ ಅಂದ್ರೆ ಆ ಸ್ಥಳವ ಸಮಾಧಾನದಿಂದ ತುಂಬಿದೆ ನಮ್ಮ ಹೃದಯ ಸಂತೋಷ ತಾಲ್ ನಮ್ಮ ಹೃದಯವು ಸಂತೋಷದಿಂದ ತುಂಬಿದರೆ ಇದು ಉಳಗತ್ತಲೆ ಈ ಲೋಕದಲ್ಲಿ ನಮ್ಮ ಅನೇಕರಿಗೆ ಆಶೀರ್ವಾದ ನಾವು ಅನೇಕರಿಗೆ ಆಶೀರ್ವಾದಕರವಾಗಿ ಜೀವಿಸಬಹುದು ಅಲ್ಲೇ ಲೂಯ್ಯ ಅಲ್ಲೇ ಲೂಯ್ಯ

நான் அனுபவிச்சு மற்றவங்களுக்கு கொடுக்க முடியும் நாவும் பேரையவருக்கு கொட போகுது புரியுதா அவங்களுக்கு அப்போ நம்ம குடும்பத்திலே நம்முடைய தனிப்பட்ட வாழ்க்கையிலே ஆண்டூருடைய அந்த உயிர்த்தெழின் வாழ்க்கையை சந்தோஷத்தை நாம குடும்பத்துல அனுபவிச்சாதான்

நீங்க சந்தோஷமா இருந்தா நீ சந்தோஷவாகிட்டே நமக்கு கிடைக்கிறதான மூன்று ஆசீர்வாதங்கள் நமக்கு துறக்குவாங்க மூணு ஆசீர்வாதங்கள் ஓகே சொல்லி நான் மூணு மூணு கார் என்னைக்கு

ಜ್ಞಾನೋಕ್ತಿಗಳು ಹದಿನೇಳಲ್ಲಿ ಇಪ್ಪತ್ತೆರಡು ಜ್ಞಾನಪ ಚಾಪ್ಟರ್ ಸೆವೆಂಟೀನ್ ವರ್ಸ್ ಒನ್ ಟು ಜ್ಞಾನೋಕ್ತಿಗಳ ಪುಸ್ತಕ ಹದಿನೇಳನೇ ಅಧ್ಯಾಯದ ಇಪ್ಪತ್ತೆರಡನೇ ವಚನ ನೀಧಿಮೊಳಿಗಳು ಹರ್ಷ ಹೃದಯ ಏಳಾಂ ಅಧಿಕಾರ ಇರುವತ್ತಿ ಹರ್ಷ ಹೃದಯನು ಒಳ್ಳೆ ಔಷಧದಂತೆ ಒಳ್ಳೆಯದು ಮಾಡುತ್ತಾನೆ ಆದರೆ ಕುಗ್ಗಿದ ಮನಸ್ಸು ಎಲುಬುಗಳನ್ನು ಒಣಗಿಸುತ್ತದೆ மன மகிழ்ச்சி நல்ல மருந்து மன மகிழ்ச்சி சந்தோஷமா இருந்துச்சுன்னா நம்ம ஹதயவு சந்தோஷமாக்கிட்டாரு நமக்கு நல்ல மெடிசன் அதே நமக்கு வந்து ஒஷதா டாக்டர் போக வேண்டிய அவசியமே இல்ல வைத்திய பலியில் ஓகே அவசியத்தை எல்லாத்துக்கும் காரணம் இதுதான் எல்லாத்துக்கும் காரணம் ஏன்னு எது

ಕೆಮಿಕಲ್ ಒಂದು ಸ್ಟಾಪ್ ಆಯ್ರೆ ಕೆಲವು ಒಂದು ರಾಸಾಯನ ಪದಾರ್ಥಗಳು ನಮ್ಮ ಶರೀರದಲ್ಲಿ ನಿಂತು ಹೋಗುತ್ತದೆ ನೀವು ಆಸ್ಪತ್ರೆಗೆ ಹೋಗುತ್ತೀರಿ ಅಂತ ನೆನೆಸಿಕೊಳ್ಳಿ ಶುಗರ್ ಶುಗರ್ ಕಾಯಿಲೆ ಒಂದು ಸಕ್ಕರೆ ಕಾಯಿಲೆ ಇದೆ ಅಂತ ನೆನೆಸಿಕೊಳ್ಳಿ ಸಕ್ಕರೆ ಕಾಯಿಲೆಗೆ ಕಾರಣ ಏನು ಇನ್ಸುಲಿನ್ ಏನ ನಮ್ಮ ಶರೀರದಲ್ಲಿ ಇರುವಂತಹ ಒಂದು ಇನ್ಸುಲಿನ್ ಏನ ಬನ್ಲ உற்பத்தி ஆகல அது உற்பத்தி ஆகல அப்ப டாக்டர் செக் பண்ணி சொல்றாரு ஆக வைத்தரு செக் மாதிரி ரொம்ப டென்ஷன் பண்ணிங்க நீ நீ எச்சாகி யோசிச்சு சிந்திபேட் என்ன ஆகல அத நிமித்தவாக பாடில வந்து இன்சுலின் வந்து டெவலப் ஆகல இன்சுலின் வந்து உற்பத்தி நீங்க டென்ஷன் பண்ணாம சமாதானமா இருந்தாலே போதும் நீ யோசிச்சதே பாதி சுகர் சமாதான சர்க்கரை காயிலே கடுமையாக சொல்றாங்களா இல்லையா எழுத்தாரா இல்ல சொல்றாங்க சுகர் இருக்குன்னு நான் மாட்டேன் ஆமா நல்லா இருக்காது எத்தனை பேருக்கு சுகர் இருக்குன்னு கேட்க மாட்டேன் ஆனா உங்க சுகர் சுகமான ಬೈಪ್ಲ ವಸನ ಆದ್ರೆ ನಿಮ್ಮ ಸಕ್ಕರೆ ಕಾಯಿಲೆಗಳು ಸ್ಪಷ್ಟವಾಗಬೇಕಾದ್ರೆ ವಾಕ್ಯದಲ್ಲಿ ನಾಟ್ ಶುಗರ್ ಸಕ್ಕರೆ ಕಾಯಿಲೆ ಮಾತ್ರವಲ್ಲ ವ್ಯಾಧಿಕ ಎಲ್ಲಾ ವ್ಯಾಧಿಗೂ ಔಷಧ ಅಲ್ಲಿ ಲೂಯ ಉಳ್ಳ ಉಂಟಾಗ ಸಂತೋಷ ನಮ್ಮ ಹೃದಯದಲ್ಲಿ ಉಂಟಾಗುವಂತ ಸಂತೋಷವು ಸರಿಯಾಗಿ ಎಲ್ಲಾ ವ್ಯಾಧಿಯು ಸರಿಯಾಗುತ್ತದೆ ಅರ್ಥ ಅರ್ಥ ಮುರಿಂದ ಆವಿಯೇ ಮುರಿಂದ આવಿಯೆ ಎಲುಬುಗಳು ಉಳರಪಣ್ಣಂ ಅಂತಲೇ ಹೇಳ್ತಾರೆ ಕುಗ್ಗಿದ ಮನಸ್ಸು ಎಲುಬುಗಳನ್ನು ಒಣಗಿಸುತ್ತದೆ ನಮ್ಮ ಉಳ್ಳತ್ತಲ ಕಸಪಿರ든지ನಾ ನಮ್ಮ ಹೃದಯದಲ್ಲಿ ಕಹಿ ವೇದನೆ ಇಂದಿಚನಾ ವೇದನೆ ಇದ್ದಾರೆ ದುಃಖ ಇಂದಿಚನಾ ದುಃಖ ಇದ್ದಾರೆ ಅದು ಟಿಬಿ ಯಾ ಅದಾ ಅದು ಒಂದು ಟಿಬಿ ಕಾಯಿಲೆ ಆಗಿ ಕ್ಷಯರೋಗವಾಗಿ ಮಾರ್ಪಕ ಎಲುಬುಗಳೆ ಉಳರಪಣ್ಣನ ಅಂತರಿಮವಾ ಎಲುಬುಗಳನ್ನು ಒಣಗಿಸುತ್ತದೆ ಅನ್ನೋದರ ಅರ್ಥ ಏನು ಗೊತ್ತಾ ಅದಾ ಇಂಗ್ಲಿಷ್ ಬಂದ ಅದಕ್ಕೆ ಟಿಬಿ ನ ಅರ್ಥ ಅದಕ್ಕೆ ಕ್ಷಯರೋಗ ಕರೆಕ್ಟಾ உங்களுக்கு அப்போ சரீரத்திற்கு வியாதி துக்கமானால்

யோகாலாம் பண்ண போக கூடாது இப்ப சாஸ்துடி தெரியாது என்ன தன்னைத்தானே பரிசுத்தப்படுத்துகிறவனுக்கு

ಜೀವನ ಯಾಕಂದ್ರೆ ಒಬ್ಬರಿಂದಲೇ ನಿಮ್ಮನ್ನ ನಮ್ಮನ್ನ ಜೀವ ಕೊಟ್ಟು ಬದುಕಿಸುವಂತೆ ಮಾಡುವುದಕ್ಕೆ ಮನುಷ್ಯನಿಗೆ ಜೀವನ ಒಬ್ಬ ಮನುಷ್ಯನಿಗೆ ಜೀವವೇ ಕ್ರಿಸ್ತನು ಜೀವ ಇದುದಾ ಒಂದು ಮನುಷ್ಯನಿಗೆ ಜೀವ ಯಾರು ಯೇಸು ಕ್ರಿಸ್ತನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಅವರ ಸಾಡಿ ಆತನನ್ನ ನೀವು ಸೇವಿಸುವುದಾದ್ರೆ ಮಾತ್ರವೇ ನೀವು ಚೆನ್ನಾಗಿ ಜೀವಿಸುವುದಕ್ಕೆ ಸಾಧ್ಯ

உங்களால சமூகத்துல ஜோம் பண்ணி தேவ சந்தோஷத்தை பெற்றுக்கொள்ள முடியுமா நிமிந்த தேவர சமூகத்தில் பிரார்த்திசி தேவர பலவன படைந்து நீங்க வியாதி இல்லாத வாழ்க்கை வாழ முடியும் நீ வியாதி இல்லாத ஜீவித்தவன நான் அந்த மாதிரி எல்லாம் பாத்துருக்குறேன் போதகர் ஆ ரீதியான சின்னரன்னு நோடி எனக்கு எந்த வியாதியும் கடவுள்கிட்ட கிருப்பு இல்ல தேவர கிருப்பையின் யாவ வியாதியும் இல்ல சொல்றதுக்கும் பயமா தான் எனக்கு தேவரே நான் பாத்திருக்கிறேன்

ಯಾಕೆ ಗೊತ್ತ ಸಮಾಧಾನ ದೇವರ ಬಿಡುಗಡೆಯನ್ನ ಕೊಡುತ್ತೆ ದೇವರ ಅದನ್ನ ನಮಗೋಸ್ಕರ ಇಟ್ಟಿದ್ದಾರೆ ಆತನ ಆತನ ಸಮ್ಮುಖದಲ್ಲಿ ಇಟ್ಟಿದ್ದಾರೆ ಆಭಿಯಾನವರು ತರವಲ್ಲ ಅದನ್ನ ಪವಿತ್ರಾತ್ಮನ ನಿಮಗೆ ಕೊಡುವುದಕ್ಕೆ ಶಕ್ತರಾಗಿದ್ದಾರೆ ಜೋಮುನಿ ಬಾರ ನೀವು ಪ್ರಾರ್ಥಿಸಿ ನೋಡಿರಿ ವಾಳ್ಕೆಯ ಸಂತೋಷ ನಿಮ್ಮ ಜೀವಿತದ ಸಂತೋಷವು ಆರೋಗ್ಯ ಮಾಡಿರ್ತದೆ

முகத்தை என்ன செய்யுமா மலர செய்யும் சந்தோஷப்படுவ ஹயோ காந்தியுள்ள முக்கபாவ தோறு நீங்க எவ்வளவு போனாலும் நீ எஸ்டே பியூட்டி பார்லருக்கு ஹோதரும் நான் சில பேர் பார்த்திருக்கேன் முகம் அவங்க எப்படி இருக்கும் அவர் அச்சு அச்சி அவர் ஹிரதயிருத்ததோ அவர் முக்க எதுவுமே செய்யாம சும்மா சோப் போட்டு கழுவிட்டு வந்திருப்பாங்க அவங்க முகம் பிரைட்டா இருக்க மாத்திரிக்கலாம் ஏனும் கேவல ஆக்கி முக்க தொழேது அவர் முக்கத்தில் காந்தி இருக்கிறது உள்ளத்துல சந்தோஷம் அவர் ஹிரதயத்தில் இருந்த சந்தோஷா உள்ளத்துல சந்தோஷம் ஹிருதத்தில் இருவந்த சந்தோஷம் மட்டும் ஆரோக்கியம் இல்ல சரீரக்கே மாத்திர ஆரோக்கிய அத நம்ம முகவன அசன்முகியாக இருவந்த ஹல்லேலூயா ஹல்லேலூயா அதனால நீங்க பவுடர் அடிக்கிறதுக்கு முன்னாடி அரை மணி நேரம் ஜோம் வாங்க அந்த நீ பவுடர் ஆக்கி கொள்வது பதிலாக ஒரு அரை கண்டே பிரார்த்தி செய்ய பண்ணீங்க ஆமா பாஸ்டர் தாமஸ் ராஜ் இப்படிதான் சொன்னார்

எங்க வீட்டுக்கு ஒரு பொண்ணு வந்தா நான் அவ ரூமுக்குள்ள போயிட்டு வெளியே வந்தப்போ நான் சும்மா போனேன் ஏதோ ஒரு பொருள் எடுக்கிறதுக்கு ஒரு ஒரு சகோதரி பந்திருவாக அவர் ஒருகளை ஓதும் போதக்கர் ஒரு தகை கொள்ளுவதற்கு ஓதும் அப்போ அவ ஒரு பேக் வச்சிருந்த ஒரு பேக் அவர் வந்து பேக் இட்டுக்கொண்டு அதை பார்த்தா அது என்ன தாமா இருக்கு பாக்கல அப்படின்னு அதில் ஏன் இது நோட் நிறைய பாட்டில் இருக்குது கலர் கலரான பாட்டில்

ದೇವರ ಪ್ರಸನ್ನತೆ ಮುಖತ್ತ ಪ್ರಗಾಶ್ ನಿಮ್ಮ ಮುಖವನ್ನ ಅಸನ್ಮುಖಿಯಾಗಿರುವಂತೆ ಮಾಡುದು ನೀವು ಆ ರೀತಿಯಾಗಿ ಮಾಡಿ ನೋಡಿ ಹತ್ತು ನಿಮಿಷ ಇಲ್ಲ ನಿಮಿಷ ನಿಮಿಷ ದೇವ ಸಮುದ್ರದಲ್ಲಿ ಜೋ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿ ಬಂದ್ರೆ ಬ್ಯೂಟಿ ಗೆ ಪಾರ್ಲರ್ಗೆ ಹೋಗ್ಮೇಲೆ ನೀವು ಬ್ಯೂಟಿ ಪಾರ್ಲರ್ ಗೆ ಹೋಗುವುದೇ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮುಖ ಅಂದ್ರೆ ಇಲ್ಲ ನಾವು ಕುಳಿತು ಪ್ರಾರ್ಥಿಸೋದೇ ಇಲ್ಲ ಬೇರೆ ಬ್ಯೂಟಿ ಪಾರ್ಲರ್ ಜನ ನಮ್ಮ ತ ಪಾಕ ಮಾಡಿ சரி லூயா நான் ஏன் சொல்ல வரேன்னா உங்க முகத்தினுடைய அழகுக்கு காரணமே ಇರುವ ಸಂತೋಷ ನಿಮ್ಮ ಮುಖದ ಸೌಂದರ್ಯಕ್ಕೆ ಕಾರಣ ನಿಮ್ಮ ಹೃದಯದಲ್ಲಿ ಹೃದಯದಲ್ಲಿರುವಂತಹ ಸಂತೋಷ ಒಪ್ಪಿಕೊಳ್ಳುತ್ತೀವಿ ಸಂತೋಷ ತುಂಬಿದರೆ ನಿಮ್ಮ ಮುಖವು ಅಷ್ಟು ಕಾಂತಿ ಉಳ್ಳದಾಗಿದೆ ಇದನ್ನೇ ಸ್ವಾಮಿ ಕೊಡುತ್ತೇನೆ ಎಂದು ಹೇಳಿ ದೇವರ ಬಳಿಯಲ್ಲಿ ನಮ್ಮನ್ನ ಉಜ್ಜೀವಿಸಿದೆ ಸಂತೋಷದ ಪುನಃ ರಕ್ಷಣಾ ನಾನಂದವನ್ನ ಪುನಃ ನಮಗೆ ಹರ್ಷವನ್ನ ಕೊಡಿ ದೇವರೆ ಸಂತೋಷದಿಂದ ನಮ್ಮನ್ನು ತುಂಬಿಸಿ ದೇವರೆ ಅಂತ ನಮ್ಮ ಮುಖವು પ્રકાશಿಸು ಹೋಗಮಟ ಇಲ್ಲ ನಮ್ಮ ಮುಖ ಮಾತ್ರವಲ್ಲ ನಮ್ಮ ಶರೀರದಲ್ಲಿ ಆರೋಗ್ಯವಿರಲಿ ಹ Alleluia Alleluia ನೀವು ಎವಲ ಸ್ವೀಟ್ ಏನಾ சாப்பிடலாம் ನೀವು ಎಷ್ಟು ಸಿಹಿಯನ್ನ ಬೇಕಾದರೂ ತಿನ್ನಬಹುದು ಆ ಬಾಸು ಸೊಳ್ತಾ ನೀ ಸರಿಯಾಗಿ ಪ್ರಾರ್ಥಿಸುವುದಾದ್ರೆ ತಿನ್ನಬಹುದು ನೀವು ಚೆನ್ನಾಗಿ ಪ್ರಾರ್ಥಿಸಿ ಅದನ್ನ ಪರೀಕ್ಷಿಸಿ ನೋಡಿರಿ ಲೋ ಶುಗರ್ ಅದು ನಿಮಗೆ ಕಡಿಮೆ ಸಕ್ಕರೆ ಎಂದು ತೋರಿಸ ಅಂತ ಹೃದಯದಲ್ಲಿರುವಂತಹ ಸಂತೋಷ ನಿಮ್ಮ ಆರೋಗ್ಯವು ದೇವರ ಸಮ್ಮುಖದಲ್ಲಿ ನಿಮ್ಮ ಆರೋಗ್ಯವ ದೇವರ ಬಳಿಯಲ್ಲಿದೆ ಅಂತ ಸಂತೋಷದ ಆ हर्षವನ ದೇವರು ನಮಗೆ ಕೊಡುತ್ತಾರೆ ಹalleluya hallelujah ಪಕ್ಕದಲ್ಲಿ ಒಬ್ಬರು ಪಕ್ಕದಲ್ಲಿ ಇರುವ ಕೈಕೊಟ್ಟು ಹೇಳಿ ಆರೋಗ್ಯ ದೇವ ಸಮೂಹದಲ್ಲಿ ನಿಮ್ಮ ಆರೋಗ್ಯವ ದೇವರ ಸಮ್ಮುಖದಲ್ಲಿದೆ ಇದೆ ಆಮೆನ್ ಸರಿಯಾಗಿ ಪ್ರಾರ್ಥಿಸಿ ಓಳುಂಗಾ ಜವಾಮನ್ ಸರಿಯಾಗಿ ಪ್ರಾರ್ಥಿಸಿರಿ ಮೊಬೈಲ್ ಯೇಸುವಿನ ನಾಮದಲ್ಲಿ ಕೆಟ್ಟು ಹೋಗட்டும் ಅಂದ್ರೆ ಮೊಬೈಲ್ ಯೇಸುವಿನ ನಾಮದಲ್ಲಿ ಕೆಟ್ಟು ಹೋಗಲಿ ಜವಾಮನ್ ಹalleluya

ನಮ್ಮ ದೇವರ ಬಳಿಯಲ್ಲಿ ಆನಂದವಾಗಿರದೆ ದೇವರ ನಮ್ಮ ಪ್ರಾರ್ಥನೆಯನ್ನ ಕೇಳುವುದಿಲ್ಲ ದೇವರ ನಮ್ಮ ಪ್ರಾರ್ಥನೆಯನ್ನ ಕೇಳದಿದ್ದರೆ ಕತ್ತರಿ ನಮ್ಮ ಅಪೇಕ್ಷೆಗಳು ಈಡೇರಿಸಲ್ಪಡುವುದಿಲ್ಲ ಕತ್ತರ ಮನಮಗಿರಿ ಕರ್ತನಲ್ಲಿ ಬೇಂಡದಲ್ಲಿ ಒಂದು ಅರಳಿಸಿ ಆಗ ಆತನು ನಿನ್ನ ಹೃದಯದ ಅಪೇಕ್ಷೆಗಳನ್ನ

மகிழ்ச்சியாக ஒரு நம்பிக்கை உண்டு ஜனரி நம்பிக்கை உண்டு பலஹீனராக இருக்கே கேட்கப்படுறேன் நம்ம பிரார்த்தனையே இன்னும் நம்ம பிரார்த்தனையேடேச

யோசிச்சு அதை குறிச்சு சிந்திச்சு அவரு ஆண்டவரிடத்துல ஆண்டவருக்கும் அவருக்கும் எந்த முறுமுறுப்பு இல்லாம எல்லா சமயத்துலயும் ஆண்டவரை ஸ்தோத்திரம் பண்ணி ஆண்டவரே நீங்க தந்த அந்த காருக்காக சந்தோஷம் கத்துறக்குள்ள மகிழ்ச்சியா இருந்தார் அவரு அவன் வந்து காரின குறித்தாகி யோசிச்சு சிந்திச்சு தேவர பலியில் குணகுட்டது தேவருக்கு எல்லா சமயத்திலும் கிருத்தஜ்னா ஸ்துத்தி மாடி இத்தர் அவர் தான் சொன்னார்

ಆ ರೀತಿಯಾಗಿ ನೀವು ಎಲ್ಲಾ ನೇರತ್ರ ಸಂತೋಷ ಮಾಡ ನೀವು ಎಲ್ಲಾ ಸಮಯದಲ್ಲಿಯೂ ದೇವರಲ್ಲಿ ಸಂತೋಷಿಸಿ ನೋಡಿರಿ ಆಂಡೆ ದೇವರ ನಿಮ್ಮ ಹೃದಯದ ಅಪೇಕ್ಷೆಗಳನ್ನ ಈಡೇರಿಸುತ್ತಾರೆಯ

ವಾಕ್ಯ ಹೇಳುತ್ತದೆ ಸಂತೋಷದಿಂದಿರುವವಹಂ ಕೀರ್ತನೆಗಳನ್ನ ಹಾಡಲಿ ದೇವರನ್ನ ನಾವು ಸ್ತುತಿಸಬೇಕು ದೇವರನ್ನ ನಾವು ಸ್ತುತಿಸುವುದು ಆರಾಧಿಸುವುದಿಲ್ಲ ಮಹಿಮೆ ಪಡಿಸೋದಿಲ್ಲ ದೇವರ ಸಂಗಡ ಸಂತೋಷವಾಗಿರುವುದಿಲ್ಲ ಅಂದ್ರೆ ದೇವರ ನಮ್ಮ ಪ್ರಾರ್ಥನೆಯನ್ನ ಕೇಳೋದಿಲ್ಲ ರೆಂಡದ ಆಶೀರ್ವಾದ ಎರಡನೇ ಆಶೀರ್ವಾದ ಮಹಿಳ್ಚಿಯಾಗಿರುತ್ತಿರಲಿಲ್ಲ ನೀವು ದೇವರಲ್ಲಿ ಸಂತೋಷಿಸುವುದಾದರೆ ತುದಿ ಎಲ್ಲ ಕಾರ್ಯಕ್ಕಾಗಿ ದೇವರನ್ನ ಸ್ತುತಿಸಿ ದೇವರ ನಿಮ್ಮ ಅಗತ್ಯತೆಗಳನ್ನ

கண்டிப்பா என் தேவை சந்திப்பாக நீதிகாரம் ஏசாய புத்தக அத்தியாய் ஆக கத்தரிடத்தில் மனம் மகிழ்ச்சியாயிருப்பாய் பூமியிலே உயர்ந்த இடங்களிலே உன்னை ஏறி இருக்கும்படி சுதந்திரத்தால் உன்னை போஷிப்பேன் ಕರ್ತೃಡಿಯ ವಾಯ್ ಇದನಂದಗೊಳ್ಳುವಿ ಭೂಮಿಯ ಎತ್ತರವಾದ ಸ್ಥಳಗಳ ಮೇಲೆ ನಿನ್ನನ್ನು ಹತ್ತಿಸಿ ನಿನ್ನ ತಂದೆಯಾದ ಯಾಕೋಬನ ಬಾಧ್ಯತೆಯನ್ನು ಅನುಭವಿಸುವಂತೆ ನಿನಗೆ ಮಾಡುವೆನು ಯಾಕೆಂದರೆ ಕರ್ತನ ಬಾಯಿಯು ಇದನ್ನು ನುಡಿದಿದೆ ಕರ್ತರೂ ಸಂತೋಷ ಕರ್ತನಲ್ಲಿ ನಾವು ಸಂತೋಷವಾಗಿರುವಾಗ ಮೂರನೇ ಆಶೀರ್ವಾದ ಏನು ಭೂಮಿಯಲ್ಲಿರುವಂತಹ ಎತ್ತರವಾದ ಸ್ಥಳದಲ್ಲಿ ದೇವರು ನಮ್ಮನ್ನು ನಿಲ್ಲಿಸುತ್ತಾರೆ ಅದರ ಅರ್ಥ ದೇವರ ನಮ್ಮನ್ನ ಉದ್ಧಾರ ಮಾಡುತ್ತಾರೆ ದೇವರ ನಮ್ಮನ್ನ ಒಂದು ಒಂದು ஆயேபாக்கோ அனுகிராஷிய நமக்கு ஆனந்தேஜ் இதன கத்தன பாயியே நுட்பே என்று வச்சன இது யாவாக நடித்தது இது 다스러굴래. <목소리도> ಕರ್ತನಲ್ಲಿ ಸಂತೋಷಿಸುವ ಯಾವಾಗ ನಾವು ದೇವರಲ್ಲಿ ಸಂತೋಷಿಸಬಹುದು ಇದರ ಹಿಂದಿನ ವಚನೂರ ಹದಿಮೂರನೇ ವಚನವನ್ನು ನಾವು ಓದೋಣ ನೀನು ಸಪತ್ತಿನಲ್ಲಿ ನಿನ್ನ ಕಾಲನ್ನು ಹಿಂದೆಗೆದು ನನ್ನ ಪರಿಶುದ್ಧ ದಿವಸದಲ್ಲಿ ನಿನ್ನ ಇಷ್ಟವನ್ನು ಮಾಡದೆ ಹೋದರೆ ಸಪತ್ತನ್ನು ಆನಂದಕರವಾದದ್ದೆಂದು ಕರ್ತನ ಪರಿಶುದ್ಧ ದಿನವನ್ನು ದಿವಸವನ್ನು ಘನವುಳ್ಳದೆಂದು ಕರೆದರೆ ಸ್ವಂತ ಕೆಲಸ ಮಾಡದೆ ಸ್ವಂತ ಇಷ್ಟವನ್ನು ಕಂಡುಕೊಳ್ಳದೆ ಸ್ವಂತ ಮಾತುಗಳನ್ನು ಆಡದೆ ಅದನ್ನು ಘನಪಡಿಸಿದರೆ ಆಗ ಕರ್ತನಲ್ಲಿ ಆನಂದಗೊಳ್ಳುವ ಪರಿಸುತ್ತ ಓಯುವ ನಾಳಿಲೆನಕ್ಕೆ ಇಷ್ಟ ಮಾಡದೆ ಸಹ್ಯಾದ ಬಡಿ ಅವ್ರು ಹೇಳ್ತಾರೆ ಪರಿಶುದ್ಧ ದಿವಸದಲ್ಲಿ ನಿನ್ನ ಇಷ್ಟವನ್ನು ಮಾಡದೆ ಸಂಡೇಲೆ ಭಾನುವಾರದಲ್ಲಿ தேவ சமூகத்தை விட்டுட்டு தேவர சமூகவன விட்டு எந்த காரியத்துக்கு முக்கியத்துவம் தர யாவ காரியக்கு பிராமுக்கியத்தையும் கூட பாரு சரியா பரிமல் அம்மா வரலையா கீழே இருக்காங்களா சண்டே தேவ சமூகத்தை விட்டுட்டு யாருக்கு முக்கியத்துவம் தரக்கூட பானுவார தேவர சமூகவன விட்டு யாருக்கும் பிராமுக்கியத்தையும் கூட பாரு சொந்தக்காரங்க சம்பந்திக்கரு வீட்டுக்கு வந்தா சர்ச்சு கட்டு ಮನೆಗೆ ಬಂದರೆ ಸಭೆಗೆ ನಾವು ಬರುವುದಿಲ್ಲ ಸ್ವಂತ ಹೆಂಗ್ಯಾಪ್ತ ಸಂಬಂಧಿಕರ ನಮ್ಮನ್ನ ಎಲ್ಲಾದರೂ ಕರೆಯುವುದಾದರೆ ಚರ್ಚೆಗೆ ಬರುವುದಿಲ್ಲ ಸಭೆಗೆ ಬರುವುದಿಲ್ಲ ಕರೆಕ್ಟಾ

பேசாமல் இருந்து சொந்த மாத்த 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 நாடது என்ன அர்த்தம்னா நீங்க சண்டே வந்து வாய் ಅದರ ಅರ್ಥ ಬಾನುವಾರನ ಬಾಯಿನ ಮುಚ್ಚಿಕೊಂಡಿರಬೇಕೆಂದ ದೇವರು ಹೇಳಿದ್. ಅದಕ್ಕೆ ಹತ್ತರೆ ದೇವರನ್ನ ಆರಾಧಿಸುವಂತ ದೇವರನ್ನ స్తుತಿಸುವಂತ ದಿವಸ ಸಂತೋಷ ದೇವರಲ್ಲಿ ಆನಂದಗೊಳ್ಳುವಂತ ದಿವಸ ಯಾಕೆ ಗೊತ್ತಾ ಭೂಮಿಯಲ್ಲಿ ಉಯರ್ಂದಡೆತ್ರ வைக்கರನ ಈ ಭೂಮಿಯಲ್ಲಿ ದೇವರ ನಮ್ಮನ್ನ ಉನ್ನತ ಸ್ಥಾನದಲ್ಲಿ ಇಡುತ್ತಾರೆ. ಎದ ಮಿಸ್ பண்ணಾಲಾ ನೀವು ಯಾವುದನ್ನ ಕಳೆದುಕೊಂಡರು? ದೇವರ ಸಮ್ಮುಖವನ್ನ ಬಿಸ್ಮನಕ ದೇವರ ಸಮೂಖವನ್ನ ಕಳೆದುಕೊಳ್ಳಬೇಡಿ. ಹ Alleluia ದೇವರ ಸಮೂಖನ ದೇವರ ಸಮೂಖವೇ ನಿಮಗೆ ಆನಂದ ಸಂತೋಷತಲ್ಲೇ ಆ ದೇವರು சமூகத்துல மகிழ்ச்சி இருக்கிறது தேவர సన్నిதானதிலே ஆனந்த அவ சொல்றார் அதனால அவர் எழுத்தாரு அதರಿಂದ உங்களுக்கு ஆரோக்கியம் கிடைக்கும் உங்களுக்கு ஆரோக்கியம் தரக்குது விருப்பத்தை செய்வார் நீங்க இந்த ஆசtransferவன தேவரகாயத்துக்கு கொண்டு போய் பின்னنا தேவர் உயர்ந்த ஸ்தானதிலே நி立ಿಸುತ್ತಾರೆ ஹalleluya

ಅವರ ಬೋರಿನಲ್ಲಿ ನೀರಿಲ್ಲ ದೇವರ ಅತಿಶಯ ನಟಕ ಅದೇವರ ಮಕ್ಕಳ ಜೀವಿತದಲ್ಲಿ ಅತಿಶಯ ನಡೆಯುತ್ತೆ ಮಹಿಳ್ ದೇವರಲ್ಲಿ ಆನಂದವಾಗಿದ್ರೆ ದೇವರನ್ನ ಆರಾಧಿಸುವ ಮಕ್ಕಳ ದೇವರ ಸಮ್ಮುಖಕ್ಕೆ ಬರುವ ಮಕ್ಕಳು ಜೀವಿತದಲ್ಲಿ ಅದ್ಭುತವನ್ನ ದೇವರ ಮಾಡುವುದು ಮನುಷ್ಯನ ಸಾಧ್ಯವಿಲ್ಲ ಎಂದು ಹೇಳುವುದನ್ನು ದೇವರು ಅದನ್ನು ನಡೆಸಿ ತೋರಿಸಿ ಅಲ್ಲ ಲೂಯ್ಯ

ಒಂದೇ ಒಂದು ರಹಸ್ಯ ಮನಪೂರ್ವ ಸ್ತೋತ್ರ ಮನಪೂರ್ವಕವಾಗಿ ದೇವರಿಗೆ ದೇವರು ಸ್ತೋತ್ರವನ್ನೇವರು ಕೇಳುತ್ತಾರೆಮ್ಮಿಲೆ ಸಂತೋಷ ಕೀರ್ತನೆಗಾರನ್ ಕೇಳುತ್ತಾನೆ ದೇವರ ನಾವು ನಿಮ್ಮಲ್ಲಿ ಸಂತೋಷ ಪಡುವ ಹಾಗೆ ತಿರುಬ ಉರ್ಪಿಯ ನಮ್ಮನ್ನ ಪುನಃ ಉಜ್ಜೀವಿಸ ಮಾಡುತ್ತೇವೆ ಎಷ್ಟು ಜನ ಇಷ್ಟಪಡುತ್ತೀರಾ ಆಂಡವರೇನ ತಿರುಬ ಉರ್ಪಿಯ ದೇವರ ನಮ್ಮನ್ನ ಪುನಃ ಉಜ್ಜೀವಿಸಬೇಕು ನಮಗೆ ಗೊತ್ತು ನೀವು ಸುಖ ಪಡುತ್ತೀರಿ ದೇವರೇ ನೀವು ನಮ್ಮನ್ನ ಸ್ವಸ್ಥಪಡಿಸ್ತೇನೆ ನೆರವೇರ್ ನಮ್ಮ ಅಪೇಕ್ಷೆಗಳನ್ನ ಈಡೇ ಉನ್ನತ ಸ್ಥಾನದಲ್ಲಿ ನೀವು ನಿಲ್ಲಿಸುತ್ತೀರ ಸಂತೋಷ ಕುಳ್ಳೆ ನಾವು ಯಾವಾಗಲೂ ನಿಮ್ಮಲ್ಲಿ ಸಂತೋಷಿಸುವಂತೆ ನಮ್ಮನ್ನ ಪುನಃ ಉಜ್ಜೀವಿಸಿದೆ ಕೇಳುವ ದೇವರ ನಮ್ಮನ್ನ ಉಜ್ಜೀವಿಸುವುದಕ್ಕೆ ಶಕ್ತ ಉಯರ್ತ ಅವರು ಪ್ರಿಯ ಪಡೆ ನಮ್ಮನ್ನ ಉನ್ನತ ಸ್ಥಾನದಲ್ಲಿ ದೇವರ ನಮ್ಮನ್ನ ಹತ್ತಿಸೋದಕ್ಕೆ ನಮ್ಮಲ್ಲಿರುವಂತಹ ಎಲ್ಲ ಕಾರ್ಯವನ್ನ ದೇವರು ಮಾಡುವ

ಸಮುದ ಪ್ರಾರ್ಥನೆ ಕೂಟ ಅಂದ್ರೆ ನೀನು ಓಡಿ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳುತ್ತಿದ್ದೆ ಆದಿ ಅನ್ಬು ಈ ಆದಿಯಲ್ಲಿ ಇದ್ದಂತ ಪ್ರೀತಿಯಲ್ಲಿ ಈಗ ಪ್ರಾರ್ಥನೆ ಇಲ್ಲ ಮನಸ್ಸಲ್ಲಿ ಸಂತೋಷ ಇಲ್ಲ ಮನಸ್ಸಲ್ಲಿ ಸಂತೋಷ ಇಲ್ಲ ಪ್ರಾರ್ಥನೆ ಮಾಡುವುದಕ್ಕೆ ಕುಳಿತುಕೊಳ್ಳುವಾಗ ನಿದ್ರೆ ಬರುತ್ತದೆ ಬೈಬಲ್ ವಾಸಿಗೆ ಉಕ್ಕಾಂದ ತೂಕ ವಾಕ್ಯವನ್ನು ಓದುವುದಕ್ಕೆ ಕುಳಿತುಕೊಳ್ಳುವಾಗ ಬೈಬಲ್ ವಾಸಿರ್ದಕ್ಕೆ ಪ್ರಿಯಮೇ ಇಲ್ಲ ವಾಕ್ಯವನ್ನು ಓದುವುದಕ್ಕೆ ಪ್ರಾರ್ಥಿಸುವುದಕ್ಕೆ ಇಷ್ಟವೇ ಇಲ್ಲ ದೇವಜನರೇ ಜನರೇ ಎಪ್ಪಡಿ ಕತ್ತ ನಮ್ಮ ಆಸೀರ್ವ

உம்மை அல்லாமல் வேற விருப்பம் உள்ளத்தில் இல்லையே உம்மை அல்லாமல் வேற விருப்பம் உள்ளத்தில் இல்லையே நிம்மதியே நீரந்த ನಮಗೆ ಬೇರೆ ಅಪೇಕ್ಷೆ ಇಲ್ಲ ದೇವರೇ ಪರಿಶುದ್ಧನು ಉನ್ನತನು ಮಹೋನ್ನತನು ಸರ್ವಶಕ್ತನಾದಂತ ದೇವರೇ ನಿಮ್ಮ ನಾಮಕ್ಕೆ ಕೋಟಿ ಸ್ತೋತ್ರಪ್ಪ ದೇವರೇ ನಿಮ್ಮ ಸಮ್ಮುಖಕ್ಕೆ ಬರುವಾಗಲೆಲ್ಲ ದೇವರೇ ನಮ್ಮ ಮನಸ್ಸಿನ ಸ್ಥಿತಿಯನ್ನು ತಿಳಿದು ದೇವರೇ ನಮ್ಮ ಪರಿಸ್ಥಿತಿಗಳನ್ನ ಅರಿತು ನಿಮ್ಮ ವಾಕ್ಯಗಳಿಂದ ನಮ್ಮನ್ನು ಉಜ್ಜೀವಿಸ ಮಾಡುತ್ತೀರ ದೇವರೇ ಕರ್ತನೆ ಒಂದೊಂದು ವಾರವು ನಿಮ್ಮ ಸಮ್ಮುಖದಲ್ಲಿ ಬಂದು ಕುಳಿತುಕೊಳ್ಳುವಾಗ ಅಪ್ಪ ಬಂದಿರುವಂತ ಒಬ್ಬೊಬ್ಬರ ಬಳಿಯಲ್ಲೂ ದೇವರೇ ನಿಮ್ಮ ವ ವಚನವು ನನಗೇ ಮಾತನಾಡುತ್ತದೆ ನಮಗೇ ಮಾತನಾಡುತ್ತದೆ ಅಪ್ಪ ಈ ದಿವಸ ದೇವರೇ ಕೀರ್ತನೆಗಾರನು ಯಾವ ಪರಿಸ್ಥಿತಿಯಲ್ಲಿ ಈ ಮಾತನ್ನು ಕೇಳುತ್ತಾನೋ ದೇವರೇ ನಾವು ನಮ್ಮ ಪರಿಸ್ಥಿತಿಯಲ್ಲಿ ನಿಂತು ಈ ವಾಕ್ಯವನ್ನು ಹೇಳುತ್ತೇವೆ ಅಪ್ಪ ನಾವು ಪುನಃ ನಿಮ್ಮಲ್ಲಿ ಸಂತೋಷ ಪಡುವಂತೆ ದೇವರೇ ನಮ್ಮ ಆತ್ಮವನ್ನು ನೀವು ಉಜ್ಜೀವಿಸ ಮಾಡಿ ಅಪ್ಪ ನಮ್ಮ ಪ್ರಾರ್ಥನೆಯ ಜೀವಿತವನ್ನ ನಾವು ಕಳೆದುಕೊಂಡಿದ್ದೇವೆ ಆದಿಯಲ್ಲಿದ್ದಂತ ಕರ್ತನೆ ದೇವರ ಮೇಲಿದ್ದಂತ ವೈರಾಗ್ಯವನ್ನ ದೇವರ ಮೇಲಿದ್ದಂತ ಪ್ರೀತಿಯನ್ನ ದೇವರ ಪ್ರಾರ್ಥನಾ ಜೀವಿತವನ್ನ ನಾವು ಕಳೆದುಕೊಂಡಿದ್ದೇವೆ ಅಪ್ಪ ಆದರೆ ಕರ್ತನೆ ಪುನಃ ನಿಮ್ಮಲ್ಲಿ ಸಂತೋಷ ಪಡುವಂತೆ ಪುನಃ ಕರ್ತನಲ್ಲಿ ಆನಂದಿಸುವಂತೆ ನಮ್ಮ ಆತ್ಮವನ್ನು ಉಜ್ಜೀವಿಸ ಅಪ್ಪ ಇಲ್ಲಿರುವಂತ ಪ್ರತಿಯೊಬ್ಬರ ಜೀವಿತವನ್ನ ದೇವರೇ ನೀವು ಜೀವಿಸ ಮಾಡಿ ಎಂದು ನಾವು ಕೇಳುತ್ತೇವೆ ದೇವರೇ ನಾವು ಎಲ್ಲಿ ಹೋದರೂ ನಮಗೆ ಸಮಾಧಾನ ದೊರಕೋದಿಲ್ಲ ದೇವರೇ ನಾವು ಎಲ್ಲಿ ಓಡಿದರೂ ಕೂಡ ಕರ್ತನೆ ನಮಗೆ ಸಂತೋಷ ದೊರಕೋದಿಲ್ಲಪ್ಪ ಸಂತೋಷವು ಸಮಾಧಾನವು ಆನಂದವು ಹರ್ಷವು ದೇವರ ನಿಮ್ಮ ಸಮ್ಮುಖದಲ್ಲಿ ಮಾತ್ರವೇ ನಮಗೆ ಸಿಗುವಂತದ್ದಪ್ಪ ಕರ್ತನೇ ನಮ್ಮೊಬ್ಬೊಬ್ಬರ ಜೀವಿತವನ್ನ ನೀವು ಮಾರ್ಪಡಿಸಿ ಅಪ್ಪ ನಮ್ಮನೆ ಮನೆಗೆ ಹೋಗಿ ಮರಳಿ ದೇವರ ಸಮ್ಮುಖದಲ್ಲಿ ಕುಳಿತು ದೇವರ ನಮ್ಮನ್ನ ತಗ್ಗಿಸಿಕೊಂಡು ದೇವರೇ ನಮ್ಮನ್ನ ದೇವರ ಮುಂದೆ ತಗ್ಗಿಸಿಕೊಂಡು ದೇವರೇ ಅಪ್ಪ ನಮ್ಮ ಹೃದಯವನ್ನ ಅರಿದು ದೇವರೇ ನಿಮ್ಮ ಮುಂದೆ ಪ್ರಾರ್ಥನೆಯಲ್ಲಿಯೂ ಆರಾಧನೆಯಲ್ಲಿ ದೇವರೇ ವಾಕ್ಯಗಳಲ್ಲಿಯೂ ತುಂಬಿರುವಂತೆ ನಮ್ಮ ಜೀವಿತವನ್ನ ಮಾರ್ಪಡಿಸಿ ಅಪ್ಪ ನಿಮ್ಮಲ್ಲಿ ಆನಂದಿಸಿ ದೇವರೇ ಅದು ನಮ್ಮ ಶರೀರಕ್ಕೆ ಆರೋಗ್ಯವಾಗಿಯೂ ನಮ್ಮ ಮುಖದಲ್ಲಿ ಕಾಂತಿಯನ್ನ ತರುವಂತದ್ದಾಗಿಯೂ ದೇವರೇ ಕರ್ತನೆ ನಮ್ಮ ಹೃದಯದ ಅಪೇಕ್ಷೆಗಳನ್ನ ಈಡೇರಿಸುವಂತದ್ದಾಗಿಯೂ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಹತ್ತಿಸುವಂತದ್ದಾಗಿಯೋ ನಮ್ಮನ್ನ ನಡೆಸಿ ನಾವು ಪ್ರಾರ್ಥಿಸುತ್ತೇವೆ ಅಪ್ಪ ಈ ವಾಕ್ಯಗಳು ನಮ್ಮಲ್ಲಿ ಬೇರೂರಿ ಫಲ ಕೊಡಲಿ ಅಪ್ಪ ಈ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಎಂದು ಹೇಳುವಂತೆ ನಮ್ಮ ಒಬ್ಬೊಬ್ಬರ ಜೀವಿತವನ್ನ ದೇವರೇ ನೀವು ಸಾಕ್ಷಿಯುಳ್ಳ ಜೀವಿತವಾಗಿ ಮಾರ್ಪಡಿಸಿ ಎಂದು ನಾವು ಬೇಡುತ್ತೇವೆ ಅಪ್ಪ ಈ ವಾಕ್ಯಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡುತ್ತೇವೆ ನಮ್ಮ ತಪ್ಪುಗಳನ್ನ ಕೊರತೆಗಳನ್ನ ಅರಿಕೆ ಮಾಡುತ್ತೇವೆ ಅಪ್ಪ ಈ ವಾಕ್ಯಗಳನ್ನ ನೆರವೇರಿಸಿ ದೇವರೇ ಸ್ತುತಿಗ ನಮ್ಮ ನಮ್ಮ ಹಿಮೇಲೆ ನಿಮಗ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ ಆಮೇಲೆ ತಂದೆಯಾದ ದೇವರ ಪ್ರೀತಿ ಕತನಾದ ಯೇಸು ಕ್ರಿಸ್ತನ ಕೃಪೆ ಪವಿತ್ರ ಆತ್ಮನಾದ ದೇವರ ಅನ್ಯೋನ್ಯತೆ ನಮ್ಮೊಂದಿಗೆ ಲೋಕದಲ್ಲಿರುವ ಸಗಳ ಪರಿಶುದ್ಧ ಜನರೊಂದಿಗೆ ಕಚ್ಚನ ಬರೋನವರ ಇರಲಿ ಆಮೇಲೆ ನನ್ನ ಮನ ಕೊಂಡಾಡು ನನ್ನ ಸರ್ವೇತ್ರಗಳು ನಾಮವನ್ನು ಕೀರ್ತಿಸಿರಿ ನನ್ನ ಮನವೇಗರನ್ನು ಕೊಂಡಾಡು ಆಚನು ಮಾಡಿದ ಸಗಲ ಉಪಕಾರಗಳನ್ನು ಒಂದನ್ನು ಮರೆಯಬೇಡ ಆಮೆನ್ ಅಲ್ಲೇ ಲೂಯಾ ಅಲ್ಲೇ ಲೂಯಾ ಅಲ್ಲೇ ಲೂಯಾ ಸೋತ್ರ ಬ್ರೈಸ್ಲ